ಆತ್ಮೀಯರೇ, ಧನುರ್ಲಗ್ನದ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ಹೀಗಾದ್ರೆ ಹೀಗೇ ಆಗ್ತದೆ ಹೇಳುವಂತಹದ್ದು ನಿರ್ಣಯ. ಆದ್ರಿಂದಲೇ ಸ್ವಲ್ಪ ಹುಷಾರಾಗಿರಬೇಕು. ಬಾಯಿಯಲ್ಲೂ ರೋಗ ಇರ್ತದೆ, ಅದು ಏನು ಆ ತೊಂದರೆ ನಿವೃತ್ತಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮುಳುಗಿರ್ತಕ್ಕಂತಹ ದೋಷಗಳೆಲ್ಲವೂ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆತ್ಮೀಯರೇ, ನಮ್ಮ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ಹೆಗ್ಗದ್ದೆ ಸ್ಟುಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ್. ಮೂರ್ತಿತ್ವೇ ಪರಿಗಲ್ಪಿತ ಶಶಮೃತೋವರ್ತ್ಮ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂಕೃತುಶ್ಚೇತ ಅಮೃತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದ್ಭವ ಸ್ಥಿತಿ ಪುಷ್ಟಾನೇ ಕಥಾ ಯಶ್ರುತೌ ವಾಚಂ ನ ಸದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಹಿ. ಭಗವಾನ್ ಶ್ರೀ ಸೂರ್ಯನಾರಾಯಣಾಯ ನಮಃ. ಆತ್ಮೀಯರೇ, ಧನುರ್ಲಗ್ನದ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು. ನೋಡು, ಧನುರಾಶಿಗೆ ಅಧಿಪತಿ ಗುರು. ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಮಕರ ರಾಶಿಯಲ್ಲಿ ನೀಚನಾಗ್ತಾನೆ. ಉಚ್ಚನಾಗಿದ್ದಾಗ ಒಂದು ರೀತಿಯಾದಂತಹ ಫಲ, ನೀಚನಾಗಿದ್ದಾಗ ಒಂದು ರೀತಿಯಾದಂತಹ ಫಲ, ಸ್ವಕ್ಷೇತ್ರದಲ್ಲಿದ್ದಾಗ ಒಂದು ರೀತಿಯಾದಂತಹ ಫಲ. ಹೀಗಾಗಿ ಫಲ ಭೇದಗಳು ಇದ್ದೇ ಇರ್ತದೆ. ವಿಶೇಷವಾಗಿ ಧನುರ್ಲಗ್ನದವರಿಗೆ ಚಾಪಲಗ್ನೇ ಪ್ರಜಾತಸ್ಯ ಚಂದ್ರ ಶುಕ್ರೋ ಚ ಮಾರಕೌ. ನೋಡಿ, ಚಾಪಲಗ್ನೇ, ಚಾಪಲಗ್ನ ಅಂದ್ರೆ ಚಾಪ ಅಂತಂದ್ರೆ ಧನು. ಧನುರ್ಲಗ್ನೇ ಪ್ರಜಾತಸ್ಯ, ಧನುರ್ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೆ ಚಂದ್ರ ಶುಕ್ರೌ ಚ ಮಾರಕೌ, ಚಂದ್ರ ಮತ್ತು ಶುಕ್ರರು ಮಾರಕರು. ನೋಡಿ, ಗುರುವಿಗೆ ಮಾರಕನಾಗ್ತಾನೆ ಚಂದ್ರ ಮತ್ತು ಶುಕ್ರ. ಯಾಕೆ ಚಂದ್ರ ಇಲ್ಲಿ? ಎಂಟನೇ ರಾಶಿಯ ಅಧಿಪತಿ, ಅದರಿಂದಲೇ ಮಾರಕ. ಇತಿ ಕೇರಳ ನಿರ್ಣಯ, ಕೇರಳದವರು ಹೇಳುವಂತಹದ್ದು. ಅವರ ನಿರ್ಣಯ ಒಂದು ಇರ್ತದೆ, ಹೀಗಾದ್ರೆ ಹೀಗೇ ಆಗ್ತದೆ ಹೇಳುವಂತಹದ್ದು ನಿರ್ಣಯ. ಆ ಕೇರಳದ ನಿರ್ಣಯ ಈ ರೀತಿಯಲ್ಲಿ ಇರತಕ್ಕಂಥದ್ದು. ಹೀಗಿದ್ದಾಗ ಧನುರ್ಲಗ್ನದ ಫಲ ಯಾವ ರೀತಿಯಲ್ಲಿರ್ತದೆ ಹೇಳುವಂತಹದ್ದನ್ನು ನೋಡಬೇಕಾಗಿರ್ತಕ್ಕಂಥದ್ದು. ನೋಡಿ, ಧನುರ್ಲಗ್ನೇ ಪ್ರಜಾತಸ್ಯ, ಧನುರ್ಲಗ್ನದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಶೀತ ಉಷ್ಣ ಪ್ರಕೃತಿ ಸ್ವಭಾವವುಳ್ಳವರಾಗಿರ್ತಾರೆ. ಶೀತ ಸ್ವಭಾವವೂ ಇರ್ತದೆ, ಉಷ್ಣ ಸ್ವಭಾವವೂ ಇರ್ತದೆ ದೇಹ ಪ್ರಕೃತಿಯಲ್ಲಿ. ಶೀತೋಷ್ಣ ಪ್ರಕೃತಿ ಉಳ್ಳವರಾಗಿರುವಂತಹ ಸಾಧ್ಯತೆ. ಓಷ್ಠವು ದಂತವು ಸ್ಥೂಲವಾಗಿರುವುದಾಗಿಯೂ, ದಂತ ಅಂದರೆ ಹಲ್ಲು, ಹಲ್ಲು ಸ್ಥೂಲವಾಗಿರ್ತದೆ, ಸ್ಥೂಲ ಅಂದರೆ ದಪ್ಪ, ದಪ್ಪವಾಗಿರುತ್ತದೆ ಅಥವಾ ಅಗಲವಾಗಿರ್ತದೆ, ದೊಡ್ಡದಾಗಿರ್ತದೆ ಹೇಳುವಂತಹ ಅರ್ಥವನ್ನು ಕೊಡ್ತದೆ. ಜೊತೆಯಲ್ಲಿ ಓಷ್ಠ, ಓಷ್ಠ ಅಂದ್ರೆ ತುಟಿ, ತುಟಿಗಳು ಸಹಿತವಾಗಿ ದಪ್ಪ ದಪ್ಪ ತುಟಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತುಟಿಗಳು ಹೊರಗೆ ಹಾಕ್ಕೊಂಡಿರ್ತಾರೆ ಅಥವಾ ಹೀಗೆ ಮಾಡಿ ಕೂತಾಗ ಆ ತುಟಿಗಳು ದಪ್ಪ ದಪ್ಪವಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಂಸ ಖಂಡಗಳು ದಷ್ಟಪುಷ್ಟವಾಗಿರುವಂತಹ ಸಾಧ್ಯತೆ. ಅದಕ್ಕೆ ಅಲ್ವೇ ಬೃಹತ್ತನು ಪಿಂಗಲ ಮೂರ್ಧಜೇಕ್ಷಣು ಬೃಹಸ್ಪತಿ ಶ್ರೇಷ್ಠ ಮತ್ತೆ ಕಫಾತ್ಮಕ ಹೇಳಿರತಕ್ಕಂಥದ್ದು. ಬೃಹತ್ತರು ದಪ್ಪವಾದ ಶರೀರ, ಎತ್ತರವಾದಂತಹ ದಿನವು ಈ ರೀತಿಯಲ್ಲಿ ಇರ್ತದೆ. ಬೃಹತ್ತರು ಪಿಂಗಲ ಮೂರ್ಧಜೇಕ್ಷಣ ಕೂದಲುಗಳನ್ನ ಎತ್ತಿ ಬಾಚುವಂತಹ ವ್ಯಕ್ತಿ ಆಗ್ತಾನೆ. ಎದ್ದು ನಿಲ್ಲುವಂತಹ ಗುಣಲಕ್ಷಣಗಳು ಕಂಡು ಬರುತ್ತದೆ. ಜೊತೆಯಲ್ಲಿ ಬೃಹತ್ ದಪ್ಪವಾದಂತಹ ಶರೀರ ಉಳ್ಳವನಾಗ್ತಾನೆ, ಶಕ್ತಿ ಸಂಪನ್ನಾಗಿರ್ತಾನೆ. ಎಂತಹ ಸೊಣಕರ ಶರೀರವನ್ನು ನಿಧಾನವಾಗಿ ಎತ್ತುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆ ಗುರುವಿನ ಲಕ್ಷಣಗಳು, ಧನುರ್ಲಗ್ನದ ಲಕ್ಷಣಗಳು. ಆದ್ದರಿಂದಲೇ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಧನುರ್ಲಗ್ನಕ್ಕೆ. ಮೊಟಕಾದ ನಖವುಳ್ಳವರಾಗಿರ್ತಾರೆ. ನಖ ಅಂದ್ರೆ ಉಗುರು, ಉಗುರಲ್ಲ ಎನ್ನುವುದ್ರೆ ಮೊಟಕಾಗಿರ್ತದೆ, ಬಹಳ ದೊಡ್ಡ ದೊಡ್ಡ ಉಗುರಲ್ಲ, ಉದ್ದುದ್ದ ಉಗುರಲ್ಲ, ಮೊಟಕಾದಂತಹ ಉಗುರುಗಳು ಉಳ್ಳವರಾಗ. ಕಾರ್ಯದಲ್ಲಿ ಬಹು ಪ್ರಯತ್ನ ಪಡುವವರಾಗ್ತಾರೆ. ಕೆಲಸ ಕಾರ್ಯದಲ್ಲಿ ಪ್ರಯತ್ನಶೀಲರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯುದ್ಧದಲ್ಲಿ ಶೂರನಾಗಿರುವಂತಹ ಸಾಧ್ಯತೆ. ಧರ್ಮ ಯುದ್ಧವನ್ನು ಮಾಡುವವರಾಗ್ತಾರೆ ಅವರು. ವಿಶೇಷವಾಗಿ ಶೂರ ಉಳ್ಳವರಾಗುತ್ತಾರೆ, ಅಂದ್ರೆ ಮಾತಿನ ಚಕಮಕ್ಕಿ, ಮಾತಿನಿಂದಲೇ ಎಲ್ಲವನ್ನು ಬಗೆಹರಿಸುವಂತಹ ವ್ಯಕ್ತಿಗಳಾಗ್ತಾರೆ. ರಂಧ್ರಾನ್ವೇಷಣ ತತ್ಪರರಾದಂತಹ ನೀಚ ಜನರನ್ನು ಸೇವಿಸುವವರಾಗ್ತಾರೆ. ನೋಡಿ, ಕೆಟ್ಟವರು ಸಹಿತವಾಗಿ ಇವರ ಮಿತ್ರರಾಗಿರುವ ಸಾಧ್ಯತೆ ಇರತಕ್ಕಂಥದ್ದು. ಮಿತ್ರರೊಟ್ಟಿಗೆ ಸಾಕಷ್ಟು ಸೇರ್ತಾರೆ,
ಕೆಟ್ಟ ಮಿತ್ರರ ಒಟ್ಟಿಗೆ ಸೇರುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಚೋರರ ಒಟ್ಟಿಗೆ ಸೇರುವ ಸಾಧ್ಯತೆ ಇರತಕ್ಕಂಥದ್ದು, ಚೋರರು ಸಹಿತವಾಗಿ ಇವರ ಮಿತ್ರರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅಗ್ನಿಮೂಲ, ಅಗ್ನಿಮೂಲ ಅಂತಂದ್ರೆ ಬೆಂಕಿ ಅಲ್ವೇ, ಬೆಂಕಿ, ಆ ಬೆಂಕಿಯ ಮೂಲ ಏನಿಂದ ಬಂತು, ಆ ಬೆಂಕಿಯ ಮೂಲವನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ರಂಧ್ರಾನ್ವೇಷಣ ತತ್ಪರರಾದಂತಹ ನೀಚ ಜನರ ಒಟ್ಟಿಗೆ ಬೆರೆಯುವ ಸಾಧ್ಯತೆ ಇರತಕ್ಕಂಥದ್ದು, ಆದ್ದರಿಂದಲೇ ಸ್ವಲ್ಪ ಹುಷಾರಾಗಿರಬೇಕು. ಚೋರ ಬುದ್ಧಿಯುಳ್ಳವರಾಗುವಂಥ ಸಾಧ್ಯತೆ, ಕೆಲವರಿಗೆ ಅಗ್ನಿಮೂಲದಲ್ಲಿ ಅಗ್ನಿಮೂಲ ಉಳ್ಳವರಾಗುವಂತಹ ಸಾಧ್ಯತೆ, ಕೆಲವರಿಗೆ ರಾಜಿ ದಂಡ ಇತ್ಯಾದಿಗಳನ್ನು ತೆರುವ ಸಾಧ್ಯತೆ ಇರತಕ್ಕಂಥದ್ದು. ದ್ರವ್ಯ ನಾಶಕ ನಾಶವನ್ನು ಮಾಡುವವರಾಗ್ತಾರೆ, ಸಾಕಷ್ಟು ಸಂಪತ್ತನ್ನು ನಾಶ ಮಾಡುವಂತಹ ವ್ಯಕ್ತಿಗಳಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಹು ಸಂತಾನ ಉಳ್ಳವರಾಗುವಂತಹ ಸಾಧ್ಯತೆ, ಮಕ್ಕಳು ಜಾಸ್ತಿ ಇರ್ತಾರೆ ಸಾಧಾರಣವಾಗಿ, ಬಹು ಸಂತಾನ ಉಳ್ಳವರಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ತಿಳುವಳಿಕೆ ಉಳ್ಳಂತಹ ವ್ಯಕ್ತಿಯಾಗುವ ಸಾಧ್ಯತೆ, ಸಾಕಷ್ಟು ತಿಳುವಳಿಕೆ ನೆಮ್ಮದಿ ಇರ್ತದೆ, ಯೋಚನೆ ಮಾಡಬೇಕಾದಿಲ್ಲ. ದಾಯಾದಿಗಳನ್ನು ಹಿಂಸೆ ಮಾಡುವಂತಹ ವ್ಯಕ್ತಿಗಳಾಗುವ ಸಾಧ್ಯತೆ. ದಾಯಾದಿಗಳು ಅಂದ್ರೆ ಯಾರು, ಬಂಧುಗಳು, ನೆಂಟರಿಷ್ಟರು, ಅವರನ್ನು ಹಿಂಸೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅವನ ಸುದ್ದಿಯನ್ನು ಇವರಿಗೆ ಹೇಳೋದು, ಇವನ ಸುದ್ದಿಯನ್ನು ಅವರಿಗೆ ಹೇಳೋದು, ಹಚ್ಚಾಕೋದು, ನಾರದನ ಕುತಂತ್ರ ಕೆಲಸವನ್ನೆಲ್ಲ ಇವನೇ ಮಾಡೋದು, ಈ ರೀತಿಯ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪರದೇಶದಲ್ಲಿ ತನಗಿಷ್ಟ ಬಂದವರ ಜೊತೆಯಲ್ಲಿ ಓಡಾಡುವ ಸಾಧ್ಯತೆ ಇರತಕ್ಕಂಥದ್ದು. ರಾಜನ ಮನಸ್ಸಿಗೆ ತೃಪ್ತಿ ಪಡುವ ಹಾಗೆ ಕೆಲಸ ಮಾಡುವವರಾಗ್ತಾರೆ, ನಿಮ್ಮ ಮೇಲಿನ ಜನರಿಗೆ ತೃಪ್ತಿ ಪಡಿಸುವುದಕ್ಕೋಸ್ಕರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಧರ್ಮದಲ್ಲಿ ತರತರವಾದಂತಹ ವಿದ್ಯೆಯನ್ನು ಕಲಿಯುವವರಾಗ್ತಾರೆ, ಧಾರ್ಮಿಕ ವಿದ್ಯೆಯನ್ನು ಕಲಿಯುವಂತಹ ವ್ಯಕ್ತಿಗಳಾಗ್ತಾರೆ, ಬುದ್ಧಿಜೀವಿಗಳಾಗಿರ್ತಾರೆ, ಪತ್ನಿಯ ಒಟ್ಟಿಗೆ ಸುಖವಾಗಿ ಸಂಸಾರವನ್ನು ಮಾಡುವಂತಹ ವ್ಯಕ್ತಿಗಳಾಗ್ತಾರೆ. ಬಾಯಿಯಲ್ಲಿ ರೋಗವಿರುವವರು, ಬಾಯಿಯಲ್ಲೂ ರೋಗ ಇರ್ತದೆ, ಅದೇನು ಹಲ್ಲು ನೋವು ಅಥವಾ ವಸಡು ನೋವು, ಕಂಠ ನೋವು, ಈ ರೀತಿಯಲ್ಲಿ ನೋವು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಪತ್ನಿಯಲ್ಲಿ ವಿರೋಧ ಮಾಡಿಕೊಳ್ಳುವವರಾಗ್ತಾರೆ, ಹೆಂಡತಿಯೊಟ್ಟಿಗೆ ಸದಾಕಾಲವನ್ನು ಜಗಳ ಮಾಡಿಕೊಳ್ಳುವವರು, ಬಾಯಿಯಲ್ಲಿ ರೋಗ ಇರುವವರು, ಪಶುನಿಂದಕರು ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೊನೆಯಲ್ಲಿ ಒಂದು ದಿವಸ ಹಾವು ಕಚ್ಚಿ ಸಾಯುವ ಸಾಧ್ಯತೆ ಇರತಕ್ಕಂಥದ್ದು. ಹಾವಿನ ತೊಂದರೆ ಜಾಸ್ತಿ ಇದೆ ಕೌಟುಂಬಿಕವಾಗಿ, ಆ ತೊಂದರೆಯ ನಿವೃತ್ತಿಗಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಆಶ್ಲೇಷಾವನಿಯನ್ನು ಮಾಡ್ಕೊಳ್ಳಿ ಅಥವಾ ಬ್ರಹ್ಮಚಾರಿ ಪೂಜೆಯನ್ನು ಮಾಡ್ಕೊಳ್ಳಿ, ಆಗ ಆ ದೋಷ ನಿವಾರಣೆ ಆಗುತ್ತೆ. ಜೊತೆಯಲ್ಲಿ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ, ಪುಷ್ಯರಾಗವನ್ನು ಧರಿಸುವುದರಿಂದ, ಮೂರು ಹೇಳುವಂತಹ ಸಂಖ್ಯೆಯನ್ನು ನೀವು ಧರಿಸುವುದರಿಂದ ನಿಮಗಿರ್ತಕ್ಕಂತಹ ದೋಷಗಳೆಲ್ಲವೂ ಪರಿಹಾರವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಧನುರ್ಲಗ್ನದವರು ಶುಭ ವಸ್ತು, ಒಳ್ಳೇದಾಗಲಿ. ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿದ್ದೀನಿ, ನೀವು ಮಾಡಿ.